ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ವೇತಾಸ್ ಮೊಕ್ಟೈಲ್. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾವು ದೇವಸ್ಥಾನಕ್ಕೆ ಹೋಗಿರೋದನ್ನು ನೋಡಿದ್ದೀರಿ, ಅದೇ ಕಂಟಿನ್ಯೂ ವಿಡಿಯೋ ಇದು. ಸೊ ಮುರುಡೇಶ್ವರ ಹತ್ರ ಇರೋವಂಥ ಪರಿಚಯ ಹೋಟೆಲಲ್ಲಿ ನಾವು ಸ್ಟೇ ಆಗಿದ್ವಿ. ನೆಕ್ಸ್ಟ್ ಡೇ ಅಲ್ಲಿಂದ ಎಲ್ಲೆಲ್ಲಿ ಹೋಗ್ತೀವಿ ಅನ್ನೋದು ಈ ವಿಡಿಯೋದಲ್ಲಿದೆ. ಆ್ಯಂಡ್ ಐ ಆಮ್ ಸೋ ಸಾರಿ, ವಿಡಿಯೋ ಅಪ್ಡೇಟ್ ಮಾಡೋದು ಸ್ವಲ್ಪ ಲೇಟ್ ಆಗ್ತಿದೆ, ಬ್ಯುಸಿ ಇರೋದ್ರಿಂದ ಎಡಿಟಿಂಗ್ ಕಷ್ಟ ಆಗ್ತಿದೆ. ಹಾಗಾಗಿ ಸೊ ಈಗ ಬೆಳಗಿನ ಕೆಲಸಗಳೆಲ್ಲ ಮುಗಿಸಿ ನಂತರ ರೆಡಿಯಾಗಿ ಬ್ರೇಕ್ಫಾಸ್ಟ್ಗೆ ನಾವೇ ಉಪ್ಪಿಟ್ಟು ಮಾಡ್ಕೊಂಡಿದ್ವಿ. ಸೊ ಉಪ್ಪಿಟ್ಟು ಮಾಡಿ ತಿಂದು ಆಗಿದ ನಂತರ ನಾವು ಫಸ್ಟ್ ಹೋಗಿದ್ದು ಮುರುಡೇಶ್ವರಗೆ. ಸೊ ಈಗ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಆ್ಯಕ್ಚುಲಿ ಏನಂದರೆ, ರೀಷಿತ ಪಾಪ ಬೆಳಗ್ಗೆನೆ ಫಸ್ಟ್ ನಾನು ಸ್ನಾನ ಮಾಡ್ತೀನಿ ಅಂತ ಇದ್ದು ಸ್ನಾನ ಮಾಡಿ ರೆಡಿ ಆದ್ಲು. ಇಲ್ಲಿನ ಶೆಕೆಸ್ ಹೊರ್ದೋಗಿ ಅವ್ಳ ಮೇಕಪ್ ಎಲ್ಲ ಹೊರಟೋಯ್ತು. ಈಗ ನಾವು ಮುರುಡೇಶ್ವರಕ್ಕೆ ಹೋಗ್ತಾ ಇದ್ದೀವಿ. ಮುರುಡೇಶ್ವರದಲ್ಲೇ ಇದ್ದೀವಿ, ಒಂದು 10 ಕಿಲೋಮೀಟ್ರ್ ಆಸುಪಾಸು. ಸೊ ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಮುರುಡೇಶ್ವರ ದೇವಸ್ಥಾನಕ್ಕೆ. ಶಿವ ಗೊತ್ತಾ ನಿಂಗೆ? ಏನ್ ವಿಪಿ ಕಾರ್ತಾರ ಮೇಲಕ್ ಬಿಟ್ಬಿಟ್ರ ಬಂದಿದ ತಕ್ಷಣ? ಮುರುಡೇಶ್ವರದಲ್ಲಿ ಬರೀ ದೇವ್ರ ದರ್ಶನ ಮಾತ್ರ ಮಾಡಿದ್ವಿ, ಬೀಚು ಅಲ್ಲೆಲ್ಲ ನಾವೇನು ಹೋಗಕ್ಕೆ ಹೋಗಲಿಲ್ಲ. ತುಂಬ ಬಿಸಿಲಿತ್ತು. ಮುಂದೆ ಹೇಗಿದ್ರು ನಾವು ಹೊನ್ನಾವರ ಗೋಕರ್ಣ ಅಂತ ಹೋಗೋದ್ರಿಂದ ಮುಂದೆ ಬೀಚ್ಗಳು ಇರುತ್ತಲ್ಲ ಅಂಥೇಳಿ ಮುರುಡೇಶ್ವರದಲ್ಲಿ ನಾವು ಸುಮ್ಮನೆ ಒಂದು 10 ನಿಮಿಷ ದೇವ್ರ ದರ್ಶನ ಮಾಡಿಕೊಂಡು ಅಲ್ಲಿಂದ ಹೊರಟುಬಿಟ್ವಿ. ನೀವು ಏಡಿನ ಇಟ್ಕೊಂಡು ಫೋಟೋ ತೆಗೆಸಿದಂಥ ಫಿಶ್ ಮಾರ್ಕೆಟ್ ಇದೆ ಭೂಮಿ. ನೀನು ಇಟ್ಕೊಳ್ಳಲ್ಲ, ಭಯ ಬಂತು. ಆಮೇಲೆ ಈ ಊರ್ದ ಸ್ಪೆಷಲ್ ಹೆಂಗ್ ಗೊತ್ತಾ ಭೂಮಿ? ನಾನು ಫಸ್ಟ್ ಹಾಫ್ ಬಾಯ್ಲ್ ಅಂತ ತಿಂದಿದ್ದೆ ಇಲ್ಲೇ ಮುರುಡೇಶ್ವರದಲ್ಲ. ಪಪ್ಪ ಕರ್ಕೊಂಬಂದಿದ್ರು ಮಧು ಅಣ್ಣ ಅಂತ, ನಮ್ಮೂರು ಅವ್ರ ಗಾಡಿ, ಅವ್ರದ್ದು ಟಾಟಾ ಸುಮೋ ಇತ್ತು, ಅದ್ರಲ್ಲಿ ಬಂದಿದ್ರಿ. ಅವ್ರು ಇಲ್ಲಿ ಕರ್ಕೊಂಬಂದು ಕೊಡ್ಸಿದ್ರು. ನೆಕ್ಸ್ಟ್ ಅಲ್ಲಿಂದ ನಾವು ಹೋಗಿದ್ದು ಇಡಗುಂಜಿ ಗಣಪತಿ ದೇವಸ್ಥಾನಕ್ಕೆ. ಸೊ ಮಮ್ಮಿ ಸುಮಾರು ಸತಿ ಹೇಳ್ತಾ ಇದ್ರು ಭೂಮಿಕನ್ ಒಂದು ಸತಿ ಕರ್ಕೊಂಡೋಗ್ಬೇಕು ಅಂತ. ಇದು ಆ್ಯಕ್ಚುಲಿ ಅನ್ಕೊಂಡು ಬಂದಿದ್ದಲ್ಲ, ಹಾಗೆ ದಾರಿಲಿ ಇದ್ದಿದ್ರಿಂದ ಹಾಗೆ ಬಂದಿದ್ದು. ಈಗ ಇಡಗುಂಜಿಯಲ್ಲಿ ನಾವು ದೇವರ ದರ್ಶನ ಮುಗಿಸಿ ಫುಲ್ ಸುಸ್ತಾಗಿ ಬಂದು ಕೂತು ಏನ್ ಮಾಡಿದ್ವಿ ಋಷಿ, ಏನ್ ಮಾಡಿದ್ವಿ ಅಂದ್ರೆ ಎರಡು ಬಾಳೆಹಣ್ಣನ್ನು ತಿಂದ್ವಿ. ಆಮೇಲೆ ನೋಡಿ ಬ್ಯೂಟಿಫುಲ್ ಕೋಟೆನ ನೋಡ್ತಾ ನೆಕ್ಸ್ಟ್ ಹೋಗ್ತಾ ಇದೀವಿ ಹೊನ್ನಾವರಕ್ಕೆ. ಹೊನ್ನಾವರದಲ್ಲಿ ಫಸ್ಟ್ ಏನ್ ನೋಡ್ತೀವಿ ಗೊತ್ತಾ ಋಷಿ? ಅಪ್ಸರ ಕೊಂಡ ಅಂತ ಒಂದು ವಾಟರ್ ಫಾಲ್ಸ್. ಇಡಗುಂಜಿ ಗಣಪತಿ ದೇವಸ್ಥಾನದಿಂದ ಅಪ್ಸರಕೊಂಡ ವಾಟರ್ ಫಾಲ್ಸ್ ಒಂದು
12 ಕಿಲೋಮೀಟರ್ಸ್ ಏನೋ ಆಗುತ್ತೆ ಅಷ್ಟೇ. ರೋಡ್ ಮಾತ್ರ ಸಿಕ್ಕಾಪಡೆ ಚಿಕ್ಕದು, ಸ್ವಲ್ಪ ಅಡ್ವೆಂಚರಸ್ ಆಗಿ ಕೂಡ ಇದೆ. ಆ ಕಡೆ ಎಲ್ಲ ಗೊತ್ತಲ್ಲ ಈ ಬೆಟ್ಟ ಗುಡ್ಡ ಥರ ಆ ಥರ ರೋಡು, ಬಟ್ ಫುಲ್ ಖಾಲಿ, ಯಾರೊಬ್ಬರು ಇರಲಿಲ್ಲ. ನಮ್ಗೆ ಆ ರೋಡಲ್ಲಿ ಹೋಗೋವಾಗ ಅನಿಸಿದ್ದು ಮೋಸ್ಟ್ ಪ್ರಾಬಬ್ಲಿ ಅಲ್ಲಿ ಯಾರೂ ಇರಲ್ವೇನೋ ಅಂತ, ಬಟ್ ಅಲ್ಲಿ ಹೋದ್ಮೇಲೆ ಇದ್ದರು. ಬಟ್ ನೋಡಿ ಇದೆ ಎಂಟ್ರೆನ್ಸು, ಹೋಗೋವಾಗ ಸ್ವಲ್ಪ ಭಯ ಆಗ್ತಾ ಇತ್ತು. ಇದೆ ನೋಡಿ ಅಪ್ಸರಕೊಂಡ ಫಾಲ್ಸ್ನ ಎಂಟ್ರೆನ್ಸು, ಇಲ್ಲಿಂದನೇ ಅಪ್ಸರಕೊಂಡ ಬೀಚ್ ಕೂಡ ಕಾಣುತ್ತೆ. ಸ್ವಲ್ಪ ಟ್ರೆಕ್ಕಿಂಗ್ ಮಾಡಬೇಕು, ಒಂದು ಸ್ವಲ್ಪ ಒಂದು 30-40 ಮೆಟ್ಲಷ್ಟು ಇಳಿಬೇಕು ಡೌನ್ಗೆ ಫಾಲ್ಸ್ ನೋಡೋದಕ್ಕೆ. ಇದೆ ನೋಡಿ ಅಪ್ಸರಕೊಂಡ ಫಾಲ್ಸು, ನಾವು ಹೋದಾಗ ನೀರು ತುಂಬ ಕಡಿಮೆ ಇತ್ತು, ತುಂಬ ಚಿಕ್ಕದಾಗಿ ನೀರು ಬೀಳ್ತಾ ಇತ್ತು. ಮಳೆಗಾಲದಲ್ಲೆಲ್ಲ ಹೋದರೆ ನೀರು ಫೋರ್ಸ್ ತುಂಬ ಚೆನ್ನಾಗಿರುತ್ತೆ, ಆವಾಗ ವ್ಯೂ ತುಂಬ ಚೆನ್ನಾಗಿರುತ್ತೆ ಅಂದ್ಕೊಳ್ತೀನಿ. ಯಾಕಂದರೆ ನಾನು ಫಸ್ಟ್ ಟೈಮ್ ಹೋಗಿದ್ದಿದ್ದು. ಅಲ್ಲಿಂದ ಸ್ಟ್ರೇಟ್ ಅವೇ ನಾವು ಹೊರಟಿದ್ದು ಹೊನ್ನಾವರಕ್ಕೆ. ಹೊನ್ನಾವರ ಅಲ್ಲಿಂದ ಒಂದು 15 ಕಿಲೋಮೀಟರ್ಸ್ ಇತ್ತು. ಸೊ ನಾವು ಸ್ಟ್ರೈಟ್ ಅವೇ ಬೋಟಿಂಗ್ ಹೋಗಬೇಕು ಅಂತ ಹೋಗಿದ್ದು. ಬಟ್ ಅದಕ್ಕೂ ಮುಂಚೆ ಲಂಚ್ ಮುಗಿಸ್ಕೊಳ್ಳೋಣ ಅಂತ ಈ ರೊಮ್ನೇಷಿಯಾ ರೆಸ್ಟೋರೆಂಟ್ ಅಂತ ನಮ್ಮ ಮನೆಯವರು ಸಜೆಸ್ಟ್ ಮಾಡಿದ್ರು ಯೂಟ್ಯೂಬಲ್ಲಿ ನೋಡಿ. ಒಂದು ಒಳ್ಳೆ ಚಾನೆಲ್ ಅವರು ಇದ್ರ ಬಗ್ಗೆ ರಿವ್ಯೂ ಮಾಡಿದರು, ಹೋಟೆಲ್ ಟೇಸ್ಟ್ ಮಾಡಿ ಹೇಳಿದರು ಅಂತ. ಇದು ಕೆಳಗಡೆ ಫುಲ್ ಬ್ರ್ಯಾಂಡೆಡ್ ಕ್ಲಾತ್ ಸೇಲ್ ಮಾಡ್ತಾರೆ, ಮೇಲೆ ಹೋಟೆಲ್ ಇತ್ತು. ಫುಡ್ ಟೇಸ್ಟ್ ವಾಸ್ ಓಕೆ ಓಕೆ ಆಗಿತ್ತು, ಬಟ್ ಪ್ರೈಸ್ ಸಿಕ್ಕಾಬಡೆ ಹೈ ಆಗಿತ್ತು. ನನಗೇನು ಬ್ಯಾಂಗ್ಳೂರಷ್ಟು ಚೆನ್ನಾಗಿತ್ತು ಅಂತ ಅನಿಸ್ಲಿಲ್ಲ. ಸೊ ಸ್ಟಾರ್ಟರ್ಗೆ ಚಿಕನ್ ಲಾಲಿಪಾಪ್ ಬಂದಿದೆ. ರಿಷಿತಾ ವೇಟಿಂಗ್. ನಾನಂತೂ ಹೆಂಗಿದ್ದೀನಿ ನೋಡಿ, ಇವಾಗ ಸ್ವಲ್ಪ ತಿಂದ್ಬಿಟ್ಟು ಚೆನ್ನಾಗಿ ರೆಡಿ ಆಗಬೇಕು. ಯಾಕಂದರೆ ನಾವು ಇವಾಗ ಬೋಟಿಂಗ್ ಹೋಗ್ತಾ ಇದ್ದೀವಿ ಈ ಬ್ಯಾಕ್ ವಾಟರಲ್ಲಿ. ಹಾಗಾಗಿ ಭೂಮಿಗೆ ಒಂದು ಜ್ವರ ಬಂದ್ಬಿಟ್ಟಿದೆ. ಹಲೋ, ಸ್ಮೆಲ್ ತುಂಬ ಚೆನ್ನಾಗಿದೆ. ಇಲ್ಲಿನ ಸ್ಪೆಷಲ್ ಏನಂದ್ರೆ ನೋಡಿ, ಏನೇ ತಗೊಂಡ್ರು ಇದು ಮಟ್ಕದಲ್ಲಿರುತ್ತೆ. ಋಷಿ ಒಂದು ಇಲ್ಲಿ ಒಂದು ತಿನ್ಬೇಕು. ಹೇಳಿದ ಮಾತು ಕೇಳ್ಬೇಕು ಋಷಿ. ನೋಡು ನೋಡು, ರೋಡಲ್ಲೇ ಸಿಗ್ತಾರೆ. ಬಟ್ ತುಂಬಾ ಸ್ಕ್ಯಾಮ್ಸ್ ಇದೆ, ನೋಡ್ಕೊಂಡು ಬುಕ್ ಮಾಡಬೇಕು ಅಲ್ವಾ.
ಬೆಂಟ್ರಿ ಬೆಂಟ್ಕು ಕಳತ್ರಿ ಮತ್ತು ತೆನ್ಮಳಗಿ ಒಂದು ರಿವರ್ ಸೈಡಲ್ಲಿ ಮನೆಗಳೆಲ್ಲ ಇದೆ, ಅದ್ರ ಮುಖಾಂತರ ಹೋಗಿ ಮ್ಯಾಂಗ್ಳೂರಿಂದ ವಾಪಸ್ ಬಂದ್ಬಿಡೋದು. ನಾಲ್ಕು ಪ್ಲೇಸ್ ಮತ್ತೆ ರೈಲ್ವೆ ಬ್ರಿಡ್ಜ್. ಎಷ್ಟು ಟೈಮ್ ತೊಗೊಳತ್ತೆ? ಒಂದು ಗಂಟೆ ಆದರೆ 1,500 ಆಗುತ್ತದೆ, 2 ಗಂಟೆ ಆದರೆ 2,500 ರೂಪಾಯಿ. ಆಗಲೇ ಅವ್ರು ಕಡಿಮೆ ಹೇಳಿದ್ರು ನಮಗೆ, ಕಡಿಮೆ ಮಾಡ್ಕೊಂಡು ಹೋಗ್ತಿದ್ದೇವೆ ಸ್ವಲ್ಪ, ಅಂದರೆ ಜನ ಕಡಿಮೆ ಇದ್ದಾಗ ಸ್ವಲ್ಪ ಕಡಿಮೆ ಮಾಡ್ಕೊಳ್ತಾರೆ ಆ ಟ್ರೈನಿಂಗ್. ಈಗ ನಮಗೆ 2 ಪ್ಯಾಕೇಜಲ್ಲಿ ಮೊದಲನೇ ಪ್ಯಾಕೇಜಿಗೆ ಎಷ್ಟು ಮಾಡ್ಕೊಡ್ತೀರಾ? 1,300. ಎಷ್ಟು ಪ್ಲೇಸ್ ಕವರ್ ಮಾಡ್ತೀರಾ? ಏನು ಟೈಮಿಂಗ್ಸ್ ಆಗುತ್ತೆ? 4-5 ಪ್ಲೇಸ್ ಕವರ್ ಆಗುತ್ತೆ. 1 ಗಂಟೆ ಆಗುತ್ತೆ ಮಿನಿಮಮ್, 1 ಗಂಟೆ ಬೇಕಿದೆ. ಅದು ಬೇಕಾ ಇಲ್ಲ 2 ಅವ್ರ ಬೇಕಮ್ಮ? 2 ಗಂಟೆ ಅಂದರೆ ನಮಗೆ ಜಾಸ್ತಿ ಲೊಕೇಶನ್ಗಳು ಸಿಗುತ್ತೆ, ಮತ್ತು ಮೇನ್ ಫೋಟೋಶೂಟ್ ಲೊಕೇಶನ್ಗಳೇ ಇದೆ, ಕೇರಳ ಸ್ಪಾಟ್ ಮತ್ತು ರೋಡಸ್ ಪ್ಲೇಂಟ್ ಮತ್ತು ಐಲ್ಯಾಂಡ್ ಕವರ್ ಆಗುತ್ತೆ. ಅದಾದರೆ ಫೈನಲ್ ಏನು ಎಷ್ಟು ಪ್ರೈಸ್? 2,500 ಫೈನಲ್. 2,500 ಫೈನಲ್ ಅಂದರೆ 200 ಕಡಿಮೆ ಮಾಡ್ಬೋದು ಅಷ್ಟೇ. ಸೊ ಶರಾವತಿ ಬ್ಯಾಕ್ ವಾಟರಲ್ಲಿ ನೀವು ಬೋಟಿಂಗ್ ಹೋಗೋದಾದರೆ ನಿಮ್ಗೆ 2 ಆಪ್ಷನ್ ಇರುತ್ತೆ. ಒಂದು ಆಪ್ಷನ್ನು 1,500, ನಮಗದು 1,300 ಮಾಡಿಕೊಟ್ರು ಒನ್ ಬೋಟ್ ಫುಲ್ಲು. ಅದು ಬಂದು 1 ಅವರ್ ಅಂತ ಹೇಳ್ತಾರೆ, ಬಟ್ ಅದು ನಾವು ಎಕ್ಸಾಕ್ಟಾಗಿ ನಾನು ಟೈಮಿಂಗ್ ನೋಡಿಕೊಂಡಾಗ 1 ಅವರ್ 40 ಮಿನಿಟ್ಸ್ವರೆಗೂ ಆಗಿತ್ತು. ನೆಕ್ಸ್ಟ್ ಇನ್ನೊಂದಿದೆ ಕೇರಳ ಸ್ಪಾಟ್ಸ್ ಅಂತ ಹೇಳ್ತಾರೆ ಅದಕ್ಕೆ, ಅದು 3 ಅವರ್ಸು, ಅದು ಬಂದು 2,500 ಚಾರ್ಜ್ ಮಾಡ್ತಾರೆ. ಸೊ ನಾವು 4 ಜನಕ್ಕೆ ಒಂದೇ ಬೋಟ್ ತೊಗೊಂಡಿದ್ವಿ. ಇಲ್ಲಿ ತುಂಬ ಸ್ಕ್ಯಾಮ್ಸ್ ನಡೆಯುತ್ತೆ, ಬಾರ್ಗೇನಿಂಗ್ ತುಂಬ ಇಂಪಾರ್ಟೆಂಟ್. ಅಂದರೆ ಬೋಟ್ ಎಲ್ಲ ಒಬ್ಬರದೇ ಈ ದಡದಲ್ಲೇ ಇರುತ್ತೆ, ಬೋಟ್ ರೈಡ್ ಮಾಡೋರು ಇದ್ದಾರಲ್ಲ ಅವರು ಕಸ್ಟಮರ್ಸ್ನ ಇಟ್ಕೊಬಂದು ಬೋಟ್ ಅವ್ರಿಗೆ ಕಮಿಷನ್ನ ಕೊಟ್ಟು ರೈಡ್ ಬುಕ್ ಮಾಡ್ಕೊತಾರೆ. ಸೊ ಈಗ 1 ಅವರ್ಗೆ ಇದೆ ನಮ್ಮ ಮನೆ. ಬೋಟ್ ಹೊರಡ್ತಾ ಇದೆ, ಬೋಟ್ ಹೊರಡ್ತಾ ಇದೆ. ವಾ ಬಿಚ್ಚು ಅಲ್ಲ ನೋಡು, ಟೈಮಿಂಗ್ಸ್ ನೋಡ್ಕೊಳ್ರಿ. ಟೈಮ್ 3:20. ಈ ಬೋಟ್ ರೈಡ್ನ ಸ್ಪೆಷಾಲಿಟಿ ಏನಂದರೆ ಇದು ವ್ಯೂ. ಈ ವ್ಯೂ ಅಲ್ಲಿ ಹೆಂಗೆ ಅಂದರೆ ಎಷ್ಟು ಫೋಟೋಸ್ ತಕ್ಕೊಂಡ್ರು, ಎಷ್ಟು ರೀಲ್ಸ್ ಮಾಡಿದ್ರು ಸಮಾಧಾನನೇ ಆಗಲ್ಲ, ಅಷ್ಟು ಚೆನ್ನಾಗಿತ್ತು ವ್ಯೂ ಎಲ್ಲ. ಆ್ಯಂಡ್ ಇಲ್ಲಿಗೆ ಎಸ್ಪೆಷಲಿ ಡ್ರೋನ್ ಇರೋರು, ಈ ದೊಡ್ಡ ದೊಡ್ಡ DSLR ಕ್ಯಾಮ್ರಾಸ್ ಇರೋರು, ಮತ್ತು ಈ ವೆಡ್ಡಿಂಗ್ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ಸ್ ಎಲ್ಲ ಏನು ಮಾಡ್ತಾರಲ್ಲ ಅದಕ್ಕೆ ಹೇಳಿ ಮಾಡ್ಸಂಗಿದೆ ಪ್ಲೇಸ್. ತುಂಬ ಚೆನ್ನಾಗಿತ್ತು ಪ್ಲೇಸು. ಈ ಬೋಟ್ ರೈಡ್ ಹೋಗುವಾಗ ಮಧ್ಯದಲ್ಲಿ ಅಲ್ಲಲ್ಲಲ್ಲಿ ಚಿಕ್ಕ ಚಿಕ್ಕ ಹಳ್ಳಿಗಳಿದೆ, ಒಂದು 5-6 ಮನೆ ಆ ಥರ. ಸೊ ಅವರು ವ್ಯೂ ಎಲ್ಲಿ ತೆಂಗಿನ ಮರಗಳು ಎಲ್ಲ ವ್ಯೂ ಎಲ್ಲಿದೆ ಅಲ್ಲಿ ಫೋಟೋಗೆ ಅಂತ ಸ್ಟಾಪ್ ಕೂಡ ಮಾಡ್ತಾರೆ. ಮತ್ತು ಅಲ್ಲಿ ಚಿಕ್ಕ ಚಿಕ್ಕ ಅಂಗಡಿಗಳಲ್ಲಿ ನಿಮಗೆ ಕೂಲ್ ಡ್ರಿಂಕ್ಸು, ಚಿಪ್ಸು ಈ ಥರದ್ದೆಲ್ಲ ಸಿಗುತ್ತೆ. ಸೊ ಅಲ್ಲಲ್ಲಲ್ಲಲ್ಲಿ 2-3 ಕಡೆ ಸ್ಟಾಪ್ ಮಾಡ್ತಾರೆ.
ಸ್ಟ್ಯಾಚು ತರ ಕುಸ್ಕೊಂಡಿದ್ಯಾ? ಇಲ್ಲಿರೋ ಮನೆಗಳಿಗೆಲ್ಲ ಇಷ್ಟ ಜೀವನ ಭೂಮಿ. ಬೋಟ್ ರೈಡ್ ಮಧ್ಯೆ ನಿಮಗೆ ಹಲವಾರು ಸ್ಟಾಪ್ಗಳಿದೆ, ನಿಮಗೆ ಒಂದಷ್ಟು ಕೂಲ್ ಡ್ರಿಂಕ್ಸ್ ಸ್ನ್ಯಾಕ್ಸ್ ಅಂತೆಲ್ಲ ಸಿಗುತ್ತೆ. ಅದ್ರ ಮಧ್ಯೆ ನಾವು ತಗೊಂಡಿದ್ದು ಮಜ್ಜಿಗೆ ಮತ್ತು ಕಲ್ಲಂಗಡಿ ಹಣ್ಣು. ಈ ಬಿಸಿಲಿಗೆ ಈ ಸೆಕೆಗೆ ತಂಪಾಗಿತ್ತು. ಆ್ಯಂಡ್ ಮಜ್ಜಿಗೆ ಕೂಡ ಮಜ್ಜಿಗೆನೆ ಆ್ಯಂಡ್ ಮಜ್ಜಿಗೆನೂ ತುಂಬ ತಣ್ಣಗಿತ್ತು, ಹಾಗಾಗಿ ಚೆನ್ನಾಗಿತ್ತು ಅಲ್ವಾ ರಿಷಿ? ಕೊತ್ತಂಬರಿ ಶುಂಠಿ ತುಂಬ ಚೆನ್ನಾಗಿತ್ತು. ಇದಿಷ್ಟು ನಾವು ಶರಾವತಿ ಬ್ಯಾಕ್ ವಾಟರ್ನಲ್ಲಿ ಬೋಟ್ ರೈಡ್ನ ಎಂಜಾಯ್ ಮಾಡಿದಂಥ ರೀತಿ. ನೆಕ್ಸ್ಟ್ ಇಲ್ಲಿಂದ ನಾವು ಹೋಗಿದ್ದು ಎಕೋ ಬೀಚ್, ಅಲ್ಲಿಂದ ಗೋಕರ್ಣ, ಕೂಡ್ಲೆ ಬೀಚ್ ಮತ್ತು ಓಮ್ ಬೀಚ್, ಅಲ್ಲಿಂದ ದಾಂಡೇಲಿ. ದಾಂಡೇಲಿ ವಾಸ್ ಅ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ. ಆ ವಿಡಿಯೋಸ್ ಎಲ್ಲ ಇದೆ, ಬಟ್ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್.